ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿಯ ಹೃದಯ ಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೆ, ತಮ್ಮೆಲ್ಲರಿಗೂ ಕಾಲನಿರ್ಣಯ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನ ತಿಮರಾಂಧಸ್ಯ ಜ್ಞಾನಾಂಜನ ಶಲಾಕೆಯ ಚಕ್ಷುರ್ ನಿರ್ಮಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾಣಾಂ ಬಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಓಂ ಹ್ರೀಂ ಶ್ರೀ ಗುರುಭ್ಯೋ ನಮಃ. ಜಯ ಗುರುದೇವ್, ಜಯ ಸಿದ್ಧಿವಿನಾಯಕ, ಜಯ ಶರಭೇಶ್ವರ, ಜಯ ಆದಿಪರಾಶಕ್ತಿ, ಜಯ ಕಾದ್ರಿ ಲಕ್ಷ್ಮೀ ನೃಸಿಂಹ, ಜಯ ವೆಂಕಟೇಶ್ವರ, ಜಯ ಶ್ರೀಕೃಷ್ಣ, ಜಯ ಹನುಮಾನ್, ಜಯ ಶ್ರೀರಾಮ್, ಜಯ ಭಾರತ್. ಆರಾಮಾಗಿದ್ದೀರಾ ಸ್ನೇಹಿತರೆ, ಹುಷಾರಾಗಿದ್ದೀರಾ? ಇವತ್ತು ನಾವು ಮಾತಾಡಿಕೊಟ್ಟಿರ್ತಕ್ಕಂಥ ವಿಷಯ ಏನು ಅಂದರೆ, ಮಾರ್ಚ್ ತಿಂಗಳ ಮಾಸ ಭವಿಷ್ಯ, ತಿಂಗಳ ಭವಿಷ್ಯ, ಮಾರ್ಚ್ 2024 ಹೇಗಿರುತ್ತೆ ರಾಶಿ ಭವಿಷ್ಯ, ದ್ವಾದಶ ರಾಶಿಗಳಿಗೆ, 12 ರಾಶಿಗಳಿಗೆ ಇದ್ರ ಬಗ್ಗೆ ಮಾತಾಡಕ್ಕೊಟ್ಟಿದ್ದೀವಿ. ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಎಲ್ಲ ವಿಡಿಯೋಗಳಿಗೂ ತಮ್ಮದೇ ಆದಂಥ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋಗಳಿಗೆ ಹೋಗೋಣ. ಬನ್ನಿ, ವೃಶ್ಚಿಕ ರಾಶಿಯವರಿಗೆ ಮಾರ್ಚ್ 2024 ರಾಶಿ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ. ಮಾರ್ಚ್ ತಿಂಗಳ ಭವಿಷ್ಯ ನೋಡೋಕ್ಕಿಂತ ಮೊದಲು ಒಂದು ಸಣ್ಣ ಅನೌನ್ಸ್ಮೆಂಟ್. ಭಾಳಷ್ಟು ಜನ ನಮ್ಮ ಸ್ಟೂಡೆಂಟ್ಸ್, ಸಾವಿರಾರು ಜನ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ಸೆಮಿನಾರ್ ಕ್ಲಾಸಸ್, 1 ಡೇ 2 ಡೇ ಸೆಮಿನಾರ್ ಕ್ಲಾಸಸ್ ಅಟೆಂಡ್ ಮಾಡಿದ್ದಾರೆ. ಭಾರತ ದೇಶಾದ್ಯಂತ ಇದ್ದಾರೆ. ಇವನ್ ಆಂಧ್ರ ಪ್ರದೇಶ್, ತೆಲಂಗಾಣ, ಮಹಾರಾಷ್ಟ್ರ, ಅದು ನಿಮಗೆಲ್ಲರಿಗೂ ತಿಳಿದಂಗೆ ನಮ್ಮನ್ನು ಪಾನ್ ಇಂಡಿಯಾ ಗುರುಜಿ ಮಾಡಿಬಿಟ್ರೆ. ನೀವು ಇವಾಗೆಲ್ಲ ಸೇರಿ ಪಾನ್ ಇಂಡಿಯಾ ಮೂವೀಸ್ ಹೆಂಗಾಯಿತು ಅದೇ ರೀತಿ ಇವಾಗ ಅದು ನೋ ನಾರ್ತ್ ನೋ ಸೌತ್, ನಾರ್ತ್ ಇಂಡಿಯನ್ ಮೂವಿ, ಸೌತ್ ಇಂಡಿಯನ್ ಮೂವಿ, ಅದೆಲ್ಲ ಏನಿಲ್ಲ, ಎಲ್ಲ ಒಂದೇ ಆಗೋಯ್ತು. ಈಗ ಕಾನ್ಸೆಪ್ಟ್ ಇದ್ದರೆ ಅದೇ ಗೆಲ್ಲೋದು. ಸೊ ಕಾನ್ಸೆಪ್ಟೆಡ್ ಓರಿಯೆಂಟೆಡಲ್ಲಿ ಕನ್ನಡ ಚಾನಲ್ ಇದೆ, ಯೂಟ್ಯೂಬ್ ತಮಿಳ್ ಚಾನಲ್ ಇದೆ, ಹಿಂದಿ ಚಾನಲ್ ಇದೆ. ಸೊ ಆಲ್ಮೋಸ್ಟ್ ಕನ್ನಡ ಚಾನಲ್ ಅಂತೂ ನಮಗೆ ಸಿಲ್ವರ್ ಪ್ಲೇಟ್ ಸಿಕ್ಕಿದೆ, 2.5 ಲಕ್ಷ ಜನ. ಇನ್ನೇನು ಇನ್ನೊಂದು 2-3 ತಿಂಗಳಲ್ಲಿ ನಾವು ಸ್ವಲ್ಪ ಫ್ರೀಕ್ವೆಂಟ್ ವಿಡಿಯೋಸ್ ಏನಾದರೂ ತೆಲುಗು ತಮಿಳು ಹಾಕಿದ್ವಿ ಅಂದರೆ ಅಲ್ಲಿ ಕೂಡ 75,000-85,000 ಜನ ಇದ್ದಾರೆ. ಇನ್ನೊಂದು 15,000-20,000 ಜನ ಬಂದುಬಿಟ್ರು ಅಂದರೆ ಅಲ್ಲಿ ಕೂಡ ಸಿಲ್ವರ್ ಪ್ಲೇಟ್ ತೊಗೊಂಡ್ಬಿಡ್ತೀವಿ. ಹಿಂದಿಗೆ ಈಗ ಒಂದು ಆಲ್ಮೋಸ್ಟ್ 50,000 ಜನಲ್ಲಿದ್ದಾರೆ, ಇನ್ನೊಂದು 50,000 ಬಂದರೆ ಬಂದುಬಿಡುತ್ತೆ. ಸೊ ಪಾನ್ ಇಂಡಿಯಾ ಗುರುಜಿ ಮಾಡೋದಕ್ಕೆ ಧನ್ಯವಾದಗಳು. ನಿಮ್ಮ ನಮ್ಮ ಪ್ರಯಾಣ 1995 ಇದೆ, ತುಂಬ ಸಂತೋಷ. ಸೊ ಸಂಖ್ಯಾವಸ್ತು ಜ್ಯೋತಿರ್ವಿಜ್ಞಾನ ಸೆಮಿನಾರ್ ಕ್ಲಾಸ್ ಅಟೆಂಡ್ ಮಾಡಿರ್ತಕ್ಕಂಥ ನನ್ನೆಲ್ಲ ಶಿಷ್ಯರು ಕೂಡ ಗುರುಜಿ ಹೈಯರ್ ವರ್ಷನ್ ಕೋರ್ಸ್ಗೆ ಹೋಗಬೇಕು ಅಂದಿದ್ದಕ್ಕೆ ನ್ಯೂಮರೋ ವಸ್ತು ಆಸ್ಟ್ರೋ ಫೌಂಡೇಶನ್ ಅಂತ ಪ್ರಾರಂಭಿಸಿದ್ದೀವಿ. ಯೋಗ ಯೂನಿವರ್ಸಿಟಿ ಆಫ್ ಅಮೆರಿಕಾ ಅದರ ಜೊತೆ ಅಫಿಲಿಯೇಟೆಡ್ ಆಗಿದ್ದೀವಿ. ಗ್ರಾಜುಯೇಷನ್ ಡಿಪ್ಲೊಮಾ, ಪೋಸ್ಟ್ ಗ್ರಾಜುಯೇಷನ್ ಡಿಪ್ಲೊಮಾ, ಈವನ್ PhD ಕೊಡ್ತಿದ್ದೀವಿ. ಓಕೆ, ಸೊ ಇದೆಲ್ಲ ಕಲ್ತ್ಕೊಳ್ಳೋದಕ್ಕೆ ಸುವರ್ಣ ಅವಕಾಶ. ಆನ್ಲೈನ್ ಕ್ಲಾಸಸ್ ಇದೆ. ಸೊ ಆನ್ಲೈನ್ ಕ್ಲಾಸಸ್ ಜಾಯ್ನ್ ಆಗಿ ನಿಮ್ಮ ದೇಶದಲ್ಲಿ ನೀವಿರಿ, ನಿಮ್ಮ ರಾಜ್ಯದಲ್ಲಿ ನೀವಿರಿ, ನಮ್ಮ ರಾಜ್ಯದಲ್ಲಿ ನಾವಿರ್ತೀವಿ. ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡಿ ಸರ್ಟಿಫೈಡ್ ನ್ಯೂಮರಾಲಜಿಸ್ಟಾಗಿ ಪ್ರಾಕ್ಟೀಸ್ ಮಾಡ್ತಕ್ಕಂಥ ಸುವರ್ಣ ಅವಕಾಶ. ವಾಲ್ಯೂಮ್ ನಂಬರ್ 1, ವಾಲ್ಯೂಮ್ ನಂಬರ್ 2 ಆ್ಯಂಡ್ ವಾಲ್ಯೂಮ್ ನಂಬರ್ 3, ವಾಲ್ಯೂಮ್ ನಂಬರ್ 4, ಇದರ 1,000 ಪೇಜಸ್ನ ಉಚಿತ ಬುಕ್ ಮೆಟಲ್ನ ನಮಗೆ ಫ್ರೀಯಾಗಿ ಕೊಡಲಾಗುತ್ತೆ. ಕೋರ್ಸ್ ಜಾಯ್ನ್ ಆಗೋರಿಗೆ ಅದ್ರ ಬಗ್ಗೆ ಡೀಟೇಲ್ಸ್ ಕೇಳ್ಕೊಂಡು ದೂರವಾಣಿ ಸಂಖ್ಯೆಗಳಿಗೆ ಕೇಳಿ. ಈವನ್ ಮಧ್ಯಪ್ರದೇಶ, ಇಂದೋರ್, ಲಕ್ನೌ, UP, ಡೆಲ್ಲಿ, ಮುಂಬೈ, ಇಲ್ಲೆಲ್ಲನೂ ಈಗ ಒಂದು ದಿನದ ಸೆಮಿನಾರ್ ಕ್ಲಾಸಸ್ ಕೂಡ ಮಾಡ್ತಾ ಇದ್ದೀವಿ. ಅಲ್ಲಲ್ಲಿ ವಾಸ ಮಾಡೋರೆಲ್ಲ ಕೋಆರ್ಡಿನೇಟ್ ಮಾಡಿ ನಮಗೆ ಕೇಳ್ಕೊಂಡು ದೂರವಾಣಿ ಸಂಖ್ಯೆಗಳಿಗೆ. ಅಲ್ಲಿ ಬಂದು ಫಿಸಿಕಲ್ಲಾಗಿ ಎನಿ ಕನ್ವೆನ್ಷನಲ್ ಹೋಟೆಲಲ್ಲಿ ನಿಮಗೆ ಫಿಸಿಕಲ್ಲಾಗಿ 1 ಡೇ ಸೆಮಿನಾರು ಮಾಡ್ತಿದ್ದೀವಿ. ಹೊರ ರಾಜ್ಯದಲ್ಲಿ ಮಾತ್ರವಲ್ಲ, ಹೊರ ದೇಶ, ಈವನ್ ಇಂಡೋನೇಷ್ಯಾ, ಬಾಲಿ ಬರ್ತಾ ಇದ್ದೀವಿ ವಿಸಿಟಿಂಗ್. ಓಕೆ, UAE, ದುಬೈ, ಈವನ್ UK, ವೆಸ್ಟ್ ಲಂಡನ್ ಬರ್ತಾ ಇದ್ದೀವಿ, ಕೋಲಾಲಂಪುರ್, ಮಲೇಷ್ಯಾ, ಆ್ಯಂಡ್ ದೆನ್ ಸಿಂಗಾಪುರ್ ಆಗ್ಬೋದು. ಸೊ ಕೆನಡಾ, ನ್ಯೂಜಿಲ್ಯಾಂಡ್, ಆಸ್ಟ್ರೇಲಿಯಾ ಎಲ್ಲ ವಿಸಿಟ್ ಮಾಡ್ತಾ ಇದ್ದೀವಿ. ಯಾರ್ಯಾರು ಅಲ್ಲಿ ಇರ್ತಿರೋ ಆರ್ಗನೈಸ್ಗೋಸ್ಕರ ಕ್ಲಾಸಸ್ಗಾಗ್ಬೋದು, ಕನ್ಸಲ್ಟೇಷನ್ಸ್ಗಾಗ್ಬೋದು, ಓಕೆ, ಆನ್ಲೈನ್ ಕ್ಲಾಸಸ್ಗಾಗ್ಬೋದು. ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನ ಕರ್ನಾಟಕ ರಾಜ್ಯದಿಂದ ತಗೊಂಡು ಬೇರೆ ರಾಜ್ಯದವರೆಗೂ, ಹೊರ ರಾಜ್ಯ ಹೊರ ದೇಶದವರೆಗೂ ಪಸರಿಸೋದಕ್ಕೆ ನಮ್ಮ ಜೊತೆ ಪ್ರಯಾಣ ಮಾಡ್ತಿರ್ತಕ್ಕಂಥ ನಿಮ್ಮೆಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ, ಇದೊಂದು ಸುವರ್ಣ ಅವಕಾಶ. ಸೊ ಇದಕ್ಕೆ ನೀವು ಕೋಆರ್ಡಿನೇಟ್ ಮಾಡ್ತಾ ಬನ್ನಿ. ಸೊ ಸಿನ್ಸ್ 1995 ಕೇಬಲ್ TVಯಿಂದ ಹಿಡಿದು ಡಿಜಿಟಲ್ ವಯಸ್ಸುವರೆಗೂ ಬರ್ತಾ ಇದ್ದೀವಿ. ಪ್ರಯಾಣ ಮಾಡ್ಕೊಂಡು ಬರೋದಕ್ಕೆ ನೀವು ಅಭಿಮಾನಿಗಳೇ ಕಾರಣ. ಸೊ ಅದರಿಂದ ನಿಮ್ಮ ನಮ್ಮ ಬಾಂಧವ್ಯ, ಫ್ಯಾನ್ಸ್ ಆ್ಯಂಡ್ ಫಾಲೋವರ್ಸ್ ಬಾಂಧವ್ಯ ಹೀಗೆ ಮುಂದುವರಿಲಿ ಅಂತ ಹೇಳ್ತಾ, ವೃಶ್ಚಿಕ ರಾಶಿಯವರಿಗೆ 2024 ಹೇಗಿದೆ ಅಂತ ನೋಡ ಬನ್ನಿ. ವೃಶ್ಚಿಕ ರಾಶಿಯವ್ರಿಗೆ ಈ ತಿಂಗಳು ಒಂದು ಸ್ವಲ್ಪ ತೊಂದರೆ ಕೊಡ್ತಕ್ಕಂಥ ಸಮಯವೇ. ಅದರಿಂದ ಒಂದು 20% ತೊಂದರೆಗೆ ಸಿಕ್ಕಾಕ್ಕೊಳ್ತಾರೆ. 80% ಪರವಾಗಿಲ್ಲ. ಈ 80% ಪರವಾಗಿಲ್ಲ ಅನ್ನೋದು, ಫಿನಾನ್ಷಿಯಲ್ ಕ್ರೈಸಿಸ್ ಬರಲ್ಲ, ಅದೊಂದು ಲಾಭ. ಯಾಕೆಂದರೆ ರಾಶ್ಯಾಧಿಪತಿ ಮಂಗಳ ಗ್ರಹ ಆಲ್ಮೋಸ್ಟ್ 3ನೇ ಸ್ಥಿತಿ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿದ್ದರು, ಈಗ 4ನೇ ಮನೆಗೆ ಹೋಗ್ತಾರೆ, ಅದೊಂದು ಪ್ಲಸ್ ಪಾಯಿಂಟು. ಆದರೆ ಧನಸ್ಥಾನಾಧಿಪತಿ ಪೂರ್ವ ಪುಣ್ಯಾಧಿಪತಿ ಅನ್ನೋ ಗುರು ಬಂದು ಮೇಷರಾಶಿಯಲ್ಲಿದ್ದಾಗ, 6ನೇ ಮನೆಯಲ್ಲಿದ್ದಾಗ ಅದೊಂದು ಸ್ವಲ್ಪ ಪವರ್ಲೆಸ್ ಅನ್ನೋ ವಿಷಯ. ಅದಕ್ಕೆ ಒಂದು 20% ತೆಗೆದು ಪಕ್ಕಕ್ಕೆ ಹಾಕಿದ್ವಿ ಅಂದರೆ ತಪ್ಪಾಗಲ್ಲ.
ಹನ್ನೊಂದನೇ ಮನೆಯಲ್ಲಿ ಕೇತು 80% ಒಳ್ಳೆಯದಕ್ಕೆ ಒಳ್ಳೇದು, ಯಾಕಂದರೆ ಏಕದಶ ಸ್ಥಾನ ಕೋಟಿ ದೋಷ ನಿವಾರಣೆ ಅಂತ. ಹನ್ನೊಂದನೇ ಮನೆಯಲ್ಲಿ ಕೇತುರಿಂದ ಆಧ್ಯಾತ್ಮಿಕದ ವಿಷಯದಲ್ಲಿ ಯಾರು ಇರ್ತಾರೋ, ದೇವರು ಭಕ್ತಿ ಅನ್ನೋರಿಗೆ ತೊಂದರೆಗಳು ಕಮ್ಮಿ, ಭಕ್ತಿ ಆ ಥರ ಎಲ್ಲ ಸ್ವಲ್ಪ ನಾಸ್ತಿಕವಾದದಲ್ಲೆಲ್ಲ ಇದ್ದೀವಿ ಅನ್ನೋರಿಗೆ ಸ್ವಲ್ಪ ತೊಂದರೆಗಳು ಬರ್ಬೋದು, ಅದನ್ನ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಐದನೇ ಮನೇಲಿ ರಾಹು, ಐದನೇ ಮನೇಲಿ ರಾಹು ಅಂದಾಗ ಪೂರ್ವ ಪುಣ್ಯಸ್ಥಾನ ಅಂದರೆ ಮಕ್ಕಳ ಬಗ್ಗೆ ಚಿಂತೆ ಮಾಡ್ತಕ್ಕಂಥದ್ದು, ಮಕ್ಕಳಿಂದ ಇವ್ರಿಗೇನಾದರೂ ತೊಂದರೆಗಳಾಗ್ಬೋದು. ಸಣ್ಣ ಮಕ್ಕಳು ಇವು ಒಂಥರ ಆರೋಗ್ಯದ ಪ್ರಾಬ್ಲಮ್ ಅಂದರೆ ಇವ್ರು ತೊಂದರೆ, ದೊಡ್ಡ ಮಕ್ಕಳು ಇವ್ರಿಗೇನಾದರೂ ಆಸ್ತಿ ವ್ಯವಸ್ಥೆ ಏನು ಬೇಕಾದರೂ ಬರ್ಬೋದು, ಅದರಲ್ಲಿ ಒಂದು 20% ಹೋಯ್ತು ಅಂದರೆ ತಪ್ಪಾಗಲ್ಲ. ಅದೇ ರೀತಿ ಎರಡು ಐದನೇ ಅಧಿಪತಿ ಆರನೇ ಮನೆಯಲ್ಲಿ ರಾಶಿಯಾಧಿಪತಿ ತುಂಬ ಚೆನ್ನಾಗಿದ್ದಾನೆ, ಪೂರ್ವ ಪುಣ್ಯಾಧಿಪತಿ ಅಂತ ಹೇಳ್ತಕ್ಕಂಥ ದಿನದಿನಕ್ಕೂ ಬದಲಾಗ್ತಕ್ಕಂಥ ಗ್ರಹ ಬಂದು ಹನ್ನೆರಡನೇ ಮನೆಯಲ್ಲಿ, ಚಂದ್ರ ಬಂದು ತುಲಾರಾಶಿಯಲ್ಲಿದ್ದಾನೆ, ಇದರಿಂದ ಕೂಡ ಸ್ವಲ್ಪ ತೊಂದರೆಗಳಾಗ್ಬೋದು. ಸೊ ಓವರಾಲ್ ವ್ಯಾಪಾರ ಮಾಡ್ತಿರ್ತಕ್ಕಂಥವ್ರಿಗೆ, ಸರ್ಕಾರದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೆ, ಪ್ರೈವೇಟ್ ಸೆಕ್ಟ್ರಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರು, ಹೊರದೇಶದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೆ, ಪ್ರಮೋಷನ್ ಸಿಗಲಿಲ್ಲ ಅಂದರೂ ಕೂಡ ಟ್ರಾನ್ಸ್ಫರ್ಸ್ ಏನೇ ಆದರೂ ಕೂಡ ದುಡ್ಡು ಕಸಿನ ವಿಷಯದಲ್ಲಿ ಮೋಸ ಆಗಲ್ಲ, ಚೆನ್ನಾಗಿರ್ತಾರೆ ಫಿನಾನ್ಷಿಯಲ್ ವಿಷಯದಲ್ಲಿ. ಆದರೆ ವೆನ್ ಇಟ್ ಕಮ್ಸ್ ಟು ಏನು ಹೆಲ್ತ್, ಈ ವಿಷಯದಲ್ಲೆಲ್ಲ ಸ್ವಲ್ಪ ತೊಂದರೆ ಆಗ್ಬೋದು. ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತಕ್ಕಂಥ ವ್ಯಾಪಾರಗಳು ಬಿಸ್ನೆಸ್ಸಲ್ಲಿ ತೊಂದರೆ ಆಗ್ಬೋದು. ಹಿತಶತ್ರುಗಳು ಎದುರೆದುರುಗಡೆನೇ ಶತ್ರುತ್ವ ಬೆಳೆಸ್ಕೊಳ್ಳೋದು, ಹೊಡೆದಾಟ ಬಡದಾಟ ಇವೆಲ್ಲ ಸ್ವಲ್ಪಗಳು ಬರಬಹುದು. ಅದೇ ರೀತಿ ನಿಮ್ಮ ಮೇಲೆ ಕೋರ್ಟು ಕಚೇರಿ ಕೇಸ್ಗಳು ಇಲ್ದಿದ್ದೆಲ್ಲ ನಿಮ್ಮ ಮೇಲೆ ಹೇಳಿ ಮಾಡ್ತಕ್ಕಂಥದ್ದೆಲ್ಲ ಆಗ್ಬೋದು. ನಾರ್ಮಲಿ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರೋರಷ್ಟು ಧೈರ್ಯ ಇನ್ಯಾರಿಗೂ ಇರಲ್ಲ. ಆ ಧೈರ್ಯ ಅನ್ನೋದು ಒಂದಿಟ್ಕೊಂಡು ನೀವು ಗೆದ್ದು ಎಲ್ಲವನ್ನೂ ಬರ್ಬೋದು. ಆದರೂ ಕೂಡ ಈ ಸತಿ ಏನಾಗುತ್ತೆ, ಧೈರ್ಯ ನಮಗಿರುತ್ತೆ, ನಮಗೆ ಬೇಕಾದಂಥವ್ರು ನಮಗೆ ಚೂರಿ ಹಾಕಿದಾಗ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇವನು ನನಗೆ ಯಾರಾದರೂ ಒಬ್ಬರು ತೊಂದರೆ ಕೊಡೋಕ್ಕೆ ಬರ್ತಾನೆಂದರೆ ಮೊದಲು ಇವನು ಬಂದು ನಿಂತ್ಕೊಂಡು ನನ್ನ ಕಾಪಾಡ್ತಾನೆ ಇವನು, ಅಂಥ ಪ್ರಾಣ ಸ್ನೇಹಿತನೋ ನಮ್ಮನ್ನು ಕಾಪಾಡ್ತಕ್ಕಂಥ ವ್ಯಕ್ತಿನೋ ಅಂತ ಅಂದ್ಕೊಂಡಿದ್ದವರು, ಅವನೇ ನಮ್ಮನ್ನು ಹೊಡೆಯೋಕ್ಕೆ ಬರ್ತಾನೆ, ಅವನೇ ನಮ್ಗೆ ಆಪೋಸಿಟಾಗಿ ನಿಂತ್ಕೊತಾನೆ ಅಂದಾಗ ಮನ್ಸು ಹೊಡೆದೋಗುತ್ತೆ ಅಂತೀವಲ್ಲ, ಆ ಥರದ್ದು ಈ ತಿಂಗಳು ನಡೀಬೋದು. ಬುಧನ ಸಂಚಾರ ಕೂಡ ಅಷ್ಟೊಂದು ಚೆನ್ನಾಗಿಲ್ಲ ಅನ್ನೋದರಿಂದ ಹೊಸ ವೆಂಚರ್ಸು, ಹೊಸ ವ್ಯಾಪಾರ, ಹೊಸ ಭೂಮಿ ಸಂಬಂಧಪಟ್ಟಂಥ ವ್ಯಾಪಾರ ಬೇಡ. ಭೂಮಿ ಸಂಬಂಧವಂಥ ವಿಷಯದಲ್ಲಿ ಏನಾದರೂ ತೊಂದರೆಗಳಿಗೆ ಸಿಕ್ಕಾಕೊಳ್ಳೋದು, ಅಲಿಗೇಷನ್ ಅದು ಇದು ಬರ್ಬೋದು, ಅಕ್ಕ ತಂಗಿಯರ ನಡುವೆ ಇದರೆಲ್ಲ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರ್ಬೋದು. ಮಕ್ಕಳಿಂದ ಹೆತ್ತು ಮಕ್ಕಳಿಗೆ ಆರೋಗ್ಯದ ಸಮಸ್ಯೆ ಬಂದು ತೊಂದರೆ ಬಂದರೂ ಬೇಜಾರೆ, ಹೆತ್ತು ಮಕ್ಕಳು ನಮಗೆ ವಿರುದ್ಧವಾಗಿ ಹೋಗ್ಬಿಟ್ರು ತೊಂದರೆನೇ. ವಯಸ್ಸಾದಂಥ ತಂದೆ ತಾಯಿಗಳಿಗೆ ಹೆತ್ತು ಮಕ್ಕಳು ಇರಲ್ವ, ಇವಾಗ 60 ವರ್ಷದವರಿಗೆ 30 ವರ್ಷದ ಮಗ ಮದುವೆ ಮಾಡ್ಕೊಂಡು ಆಮೇಲೆ ಏನು ಅಣ್ಣ ತಮ್ಮದ್ರದ್ದು ಬರುವಲ್ಲ, ಆ ಥರದ್ದೆಲ್ಲ ಸ್ವಲ್ಪ ಬರ್ಬೋದ್ರಿಂದ ವೃಶ್ಚಿಕ ರಾಶಿಯಲ್ಲಿ ಹುಟ್ಟು ಅವ್ರ ಮಕ್ಕಳ ಬಗ್ಗೆ ಸ್ವಲ್ಪ ಕೇರ್ ತೊಗೊಳ್ಳೋದು ಉತ್ತಮ. ಸೊ ಈ ತಿಂಗಳು ಬಂದು ಒಂದು ಸ್ವಲ್ಪ ಮಾನಸಿಕ ಹಿಂಸೆ, ಆರೋಗ್ಯದ ಏರುಪೇರು, ಗುಂಡ್ಕಲ್ ಥರ ಇದ್ದೆ ಏನೋ ಈ ತಿಂಗಳು ನನಗೊಂಥರ ಇದೆ, ಈ ಗುಂಡ್ಕಲ್ ಥರ ಇದ್ದಿನ ತಕ್ಷಣ ನೀವು ಬೇರೆ ಥರ ಲೆಕ್ಕ ಹಾಕ್ಬಿಡ್ಬೇಡಿ. ಗುಂಡ್ಕಲ್ ಅಂದರೆ ತುಂಬ ಆರೋಗ್ಯವಾಗಿದ್ದೆ ಅಂತ ನಮ್ಮ ಆಡು ಭಾಷೆಯಲ್ಲಿ, ಹಳ್ಳಿ ಭಾಷೆಯಲ್ಲಿ. ಸಖತ್ತಾಗಿದ್ದವರು ಆರೋಗ್ಯದ ಮೆಡಿಕಲ್ ಎಕ್ಸ್ಪೆನ್ಸ್ ಬಂತು, ಸಣ್ಣ ಸಣ್ಣ ಆಕ್ಸಿಡೆಂಟ್ ಇತ್ತು, ಫ್ರ್ಯಾಕ್ಚರ್ ಆಯಿತು, ಜಾರು ಬಿದ್ದರು ಬಾತ್ರೂಮಲ್ಲಿ, ಎಲ್ಲ ಸ್ಟೇರ್ ಕೆಸ್ ಹತ್ತವಾಗಿ ಬಿದ್ದರು, ಉಳುಕುತ್ತು ಕಾಲು ಅಂದರೆ ಆ್ಯಂಕಲ್ ಏನೋ ಒಂದು ಸ್ವಲ್ಪ ಟ್ವಿಸ್ಟ್ ಆಯಿತು, ಇವೆಲ್ಲ ಸ್ವಲ್ಪ ಬಂದು ಮೆಡಿಕಲ್ ಎಕ್ಸ್ಪೆನ್ಸ್ ಕೊಡ್ಬೋದು. ಮಾನಸಿಕ ಹಿಂಸೆಗಳು ಬರ್ತಕ್ಕಂಥದ್ದಕ್ಕೆ ಹೆಚ್ಚು ಚಾನ್ಸಸ್ ಉಂಟು. ಸೊ ಅದರಿಂದ ಈ ಸ್ಟ್ರೆಸ್ ಲೆವೆಲ್ ಇದರಿಂದೆಲ್ಲ ಈಚೆ ಬರೋದಕ್ಕೆ ಖಂಡಿತವಾಗ್ಲೂ ಪೂಜೆ ಪರಿಹಾರಗಳು ಬೇಕು ಅಂದರೆ ಬೇಕು. ವೃಶ್ಚಿಕ ರಾಶಿಯ ಅಧಿಪತಿ ಬಂದು ಮಂಗಳ ಗ್ರಹ, ಮಂಗಳ ಗ್ರಹದ ಅಧಿದೇವತೆ ಬಂದು ಆರುಮುಖ. ಸೊ ಆರುಮುಖವನ್ನು ಒಳಗೊಂಡಿರ್ತಕ್ಕಂಥ ಕಾರ್ತಿಕೇಯ ಸುಬ್ರಹ್ಮಣ್ಯ ಸ್ವಾಮಿ ಮುರುಘಾ ಇವನನ್ನು ದರ್ಶನ ಮಾಡಬೇಕು. ಏನಾದರೂ ನಿಮಗೆ ಶಕ್ತಿ ಇತ್ತು ಅಂದರೆ ಆರು ಪಡೈ ವೀಡು ಅಂತಾರೆ. ಆರು ಪಡೈ ವೀಡು ಅಂದರೆ ಆರು ಮುಖಕ್ಕೂ ಒಂದೊಂದು ಮನೆ. ಸೊ ಒಂದೊಂದು ಶ್ರೀಕ್ಷೇತ್ರ, ಪಳನಿಗೆ ಹೋಗ್ಬೋದು, ಯಾವುದು ನಮ್ಮ ಸ್ವಾಮಿ ಮಲೈಗೆ ಹೋಗ್ಬೋದು, ತಿರುಪುರ ಗುಂಡ್ರಮ್ ಹೋಗ್ಬೋದು, ತಿರುಚೆಂದೂರು ಹೋಗ್ಬೋದು, ಆಮೇಲೆ ತಿರುತ್ತಣಿ ಹೋಗ್ಬೋದು, ಚೆನ್ನೈ ಹತ್ರ ಯಾವುದಾದ್ರು ಒಂದು ಮುಖದ ದೇವಸ್ಥಾನ, ಯಾವ್ದಾದ್ರು ಶ್ರೀಕ್ಷೇತ್ರ ಕೋರ್ಟ್ ಬನ್ನಿ. ತುಂಬ ದೂರ ಹೋಗೋಕ್ಕಾಗಲ್ಲ ಗುರುಗಳಂದರೆ ಷಣ್ಮುಖನ ದೇವಸ್ಥಾನ ಸುಬ್ರಹ್ಮಣ್ಯ ಸ್ವಾಮಿ ವೇಲ್ನ ಇಟ್ಕೊಂಡು ನಿಂತಿರ್ತಾನೆ. ಆ ವೇಲ್ನ ಇಟ್ಕೊಂಡಿರ್ತಕ್ಕಂಥ ಸುಬ್ರಹ್ಮಣ್ಯ ಅಪ್ಪನಿಗೆ ಬುದ್ಧಿಯನ್ನು ಹೇಳಿದಂಥ, ಶಿವನಿಗೆ ಬುದ್ಧಿವಾದ ಪಾಠ ಮಾಡಿದಂಥವನು, ಅಪ್ಪನಿಗೆ ಪಾಠ ಮಾಡಿದಂಥ ಏಕೈಕ ವ್ಯಕ್ತಿ ಈ ಪ್ರಪಂಚದಲ್ಲಿ ಯಾರಾದರೂ ಇದ್ದರೆ ಷಣ್ಮುಖನೇ. ಬಲಗೈವಿನಲ್ಲಿ ಅವನು ಹೇಳ್ತಿದ್ದ ಅಂದರೆ ಬಲತ್ ಹೆಗಲ ಮೇಲೆ ಇಟ್ಕೊಂಡಿದ್ದಂತೆ ಷಣ್ಮುಖನನ್ನು, ಬಲ ಹೆಗಲ ಮೇಲೆ ಇಟ್ಕೊಂಡಿದ್ದು ಕೇಳ್ತಾ ಇದ್ದಂತೆ ಹೇಳಪ್ಪ ಅಂತ. ಆಮೇಲೆ ಎಡಗಡೆಗೆ ತೊಗೊಂಬಂದಂತೆ, ಯಾಕಪ್ಪ ಬಲಗಡೆ ತೋಳ ಮೇಲೆ ನಾನು ಕೂತಿದ್ದೆ ನೋವಾಯ್ತಾ ಅಂತ. ಇಲ್ಲ ಕಣೋ ಮಗ, ನಾನೊಬ್ಬನೇ ಕೇಳಿದ್ರೆ ಹೆಂಗೋ, ನನ್ನ ಹೆಂಡತಿ ಎಡಗಡೆ ಎಡಭಾಗ ಅಲ್ವಾ, ಅವಳು ಕೇಳಿಸ್ಕೊಳ್ಳಿ ಅಂತ ಎಡದ ಭುಜದ ಮೇಲೆ ಇಟ್ಕೊಂಡೆ, ಬಲ ಭುಜದ ಮೇಲೆ ಇಟ್ಕೊಂಡಿರ್ತಾನೆ. ಅವನು ಪಾಠ ಮಾಡ್ತಾ ಇರ್ತಾನೆ, ಕಿವಿನಲ್ಲಿ ಹೇಳ್ತಾ ಇರ್ತಾನೆ ತನ್ನ ಮಗ ಹೇಳ್ದನ್ನು ಕೇಳ್ಕೊತಾನೆ ಜ್ಞಾನವನ್ನು. ಆಮೇಲೆ ಎಡಭುಜದ ಮೇಲೆ ತಗೊಂಬಂದಾಗ ಕೇಳ್ತಾನೆ, ಮಗ ಏನಕ್ಕಪ್ಪ ಅಂದರೆ ನನ್ನ ಹೆಂಡ್ತಿನೂ ಕೇಳಿಸ್ಕೋಬೇಕಲ್ವೇನಯ್ಯ, ನನ್ನ ಹೆಂಡ್ತಿ ಎಡಭಾಗ ಅಲ್ವಾ, ಈ ಕಿವಿನಲ್ಲೂ ಹೇಳಯ್ಯ ಅಂತ ಮಗನ ಹತ್ರ ಪಾಠ ಹೇಳಿಸ್ಕೊಂಡ ಶಿವ. ಪರಮಶಿವನಿಗೆ ಪಾಠ ಮಾಡಿದಂಥ ಸುಬ್ರಹ್ಮಣ್ಯ ಅನ್ನೋದರಿಂದ ಅವನ್ನ ದರ್ಶನ ಮಾಡಿ. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರತಕ್ಕಂಥವ್ರು ಷಣ್ಮುಖನನ್ನು
ಅಪ್ಪನಿಗೆ ಪಾಠ ಮಾಡಿದಂಥ ಸುಬ್ರಹ್ಮಣ್ಯನನ್ನು ಯಾವತ್ತು ಪೂಜೆ ಮಾಡ್ತಾರೋ ಅವ್ರು ಯಾವತ್ತೂ ಸೋಲಲ್ಲ. ಅದಕ್ಕೆ ನಮ್ಮಲ್ಲಿ ಹೇಳ್ತಾರೆ, ತಮಿಳಲ್ಲಿ ಒಂದು ಗಾದೆ ಇದೆ, ಸುಕ್ಕಕ್ಕೆ ಮಿಂಜಿನ ವೈದ್ಯಮಿಲ್ಲ, ಸುಬ್ರಹ್ಮಣ್ಯನಕ್ಕೆ ಮಿಂಜಿನ ದೈವಮಿಲ್ಲ ಅಂತ. ಸುಕ್ಕು ಅಂದರೆ ಶುಂಠಿ, ಶುಂಠಿಗೆ ಮೀರಿದ ಒಂದು ವೈದ್ಯ ಇಲ್ಲ. ಶುಂಠಿ ಒಂದಿದ್ರೆ ಸಾಕು, ಎಲ್ಲ ರೋಗಗಳು ಹೋಗ್ಬಿಡ್ತದೆ. ಅಂದರೆ ಶುಂಠಿಗೆ ಮೀರಿದ ವೈದ್ಯ ಇಲ್ಲ, ಸುಬ್ರಹ್ಮಣ್ಯನಿಗೆ ಮೀರಿದ ದೈವ ಇಲ್ಲ ಅಂತ. ಸುಬ್ರಹ್ಮಣ್ಯನ ಮಿಂಜಿನ ದೈವಮಿಲ್ಲ, ಸುಕ್ಕಕ್ಕೆ ಮಿಂಜಿನ ವೈದ್ಯಮಿಲ್ಲ. ಆ ಥರ ಸುಬ್ರಹ್ಮಣ್ಯನ ಪೂಜೆ ಮಾಡಿ ಒಳ್ಳೆಯದಾಗುತ್ತೆ. ಲೋಕಲಲ್ಲೇ ಇರ್ತಕ್ಕಂಥ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಅಭಿಷೇಕ ಅರ್ಚನೆಗೆಲ್ಲ ಕೊಟ್ಟು ಬನ್ನಿ. ಸೊ ಮಂಗಳ ಗ್ರಹಕ್ಕೆ ಅಧಿದೇವತೆಗಳು ಅಂತ ಹೇಳಿದಾಗ ಸುಬ್ರಹ್ಮಣ್ಯ ಸ್ವಾಮಿ ಹೇಳಿದೆ, ಪ್ರಾಣಿ ಪಕ್ಷಿಗಳು ಅಂತ ನೋಡಿದಾಗ ಹಾವಿಗೆ ನೀವು ಡೊನೇಷನ್ ಕೊಡ್ಬೋದು, ನವಿಲು ಸುಬ್ರಹ್ಮಣ್ಯನ ವಾಹನ ಬರ್ಡ್ ಸ್ಯಾಂಕ್ಚುರಿಗೆ ನವಿಲಿಗೆ ನೀವು ಆಹಾರಗಳನ್ನ ಕೊಡ್ಬೋದು. ಅಣ್ಣ ತಮ್ಮಂದ್ರ ವಯಸ್ಸಲ್ಲಿ ಯಾರಿರ್ತಾರೋ, ಹಾಸ್ಟ್ಲಲ್ಲಿ ಇವಾಗ ಅಣ್ಣ ತಮ್ಮಂದ್ರ ವಯಸ್ಸು ಯಾರಿರ್ತಾರೋ ಅವ್ರಿಗೇನಾದರೂ ವಸ್ತುಗಳನ್ನ ಕೊಡಿಸಿ, ಅಣ್ಣ ತಮ್ಮಂದ್ರ ವಯಸ್ಸಲ್ಲಿರ್ತಕ್ಕಂಥವ್ರಿಗೆ ಏನಾದರೂ ಆಹಾರಗಳನ್ನ ಕೊಡಿ, ಆ ಥರ ಹಾಸ್ಟೆಲ್ ಅವ್ರು ಕರೆದು ಏನಾದರೂ ಮಾಡಿ. ಇವೆಲ್ಲವನ್ನು ಮಾಡುವಾಗ ನೀವು ಬಹಳ ಒಳ್ಳೆಯದಾಗುತ್ತೆ. ಇದು ಬಿಟ್ಟು ನಮ್ಮ ಸಿದ್ಧಿವಿನಾಯಕ ಶರಭೇಶ್ವರ ಪೀಠದಲ್ಲಿ, ನಮ್ಮ ಸಿದ್ಧಿವಿನಾಯಕ ಶರಭೇಶ್ವರ ಪೀಠದಲ್ಲಿ ನಿಮಗೇನೇ ಯಂತ್ರಗಳು, ನಿಮ್ದು ಏನೇ ಸಮಸ್ಯೆ ಇರಲಿ, ಈ ಶುದ್ಧ ತಾಮ್ರದಿಂದ ಮಾಡಿರೋ ಯಂತ್ರಗಳನ್ನು ನಮ್ಮ ಸಿದ್ಧಿವಿನಾಯಕ ಶರಭೇಶ್ವರ ಪೀಠದಲ್ಲಿ ಇಟ್ಟು ಪ್ರಾಣ ಪ್ರತಿಷ್ಠೆ ಮಾಡಿ ಬೀಜಾಕ್ಷರ ಮಂತ್ರಗಳನ್ನ ಎನರ್ಜೈಸ್ ಮಾಡಿ ಕೊಡಲಾಗುತ್ತೆ. ಎಸ್ಪೆಷಲಿ ಈಗ ಆರೋಗ್ಯದ ಸಮಸ್ಯೆ ಬಂದಿದೆ, ಧನ್ವಂತರಿ ಯಂತ್ರ, ಮಹಾಮೃತ್ಯುಂಜಯ ಯಂತ್ರ, ಸೊ ಕೆಲಸಗಳು ವಿಘ್ನವಾಗ್ತಿದೆ. ಗಣಪತಿ ಯಂತ್ರ, ಮಹಾಗಣಪತಿ ಲಕ್ಷ್ಮೀ ಗಣಪತಿ ಯಂತ್ರ, ಸುದರ್ಶನ ಯಂತ್ರ, ಶತ್ರುಗಳು ಹೆಚ್ಚಾಗಿದ್ದಾರೆ ಶರಭೇಶ್ವರ ಸ್ವಾಮಿ ಯಂತ್ರ, ಹಣಕಾಸಿನ ಸಮಸ್ಯೆಗೆ ಮಹಾಲಕ್ಷ್ಮಿ ಕುಬೇರ ಯಂತ್ರ, ಮನೆ ಕಟ್ಟಬೇಕು ಬುಧ ಮತ್ತು ಶುಕ್ರ ಯಂತ್ರ, ಅದೇ ರೀತಿ ವಾಸ್ತು ಯಂತ್ರ. ಸೊ ಈ ಥರ ನಿಮ್ಮದು ಯಾವುದೇ ಸಮಸ್ಯೆಗಳಿರಲಿ, ಮಕ್ಕಳು ಓದು ಕಮ್ಮಿ ಇದೆ ಹಯಗ್ರೀವ ಸರಸ್ವತಿ ಯಂತ್ರ, ಸೊ ಈ ಥರ ದೃಷ್ಟಿ ದೋಷ ಇದೆ ಸರ್ವಕಾರ್ಯ ಸಿದ್ಧಿ ಯಂತ್ರ, ದೃಷ್ಟಿ ಬಾಗ್ತಿದೆ ಅದಕ್ಕೆ ಯಂತ್ರ, ಎಲ್ಲ ಸಮಸ್ಯೆಗಳಿಗೂ ಯಂತ್ರಗಳಿದೆ. ನಮ್ಮ ಕೆಳಕಂಡ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಗೋತ್ರದ ಹೆಸರು, ನಿಮ್ಮ ರಾಶಿ ನಕ್ಷತ್ರ, ನಿಮ್ಮ ಪರಿವಾರ ಸದಸ್ಯದ ರಾಶಿ ನಕ್ಷತ್ರ, ನಿಮ್ಮ ಮನೆ ಅಡ್ರೆಸ್ಸು, ಅದು ಕರ್ನಾಟಕ ರಾಜ್ಯದ ಯಾವುದೇ ಮೂಲೆ ಇರಲಿ, ವಿದೇಶದಲ್ಲಿರಲಿ, ಹೊರ ರಾಜ್ಯದಲ್ಲಿ ಕೊಡಿ. ಕೊರಿಯರ್ ಮೂಲಕ ಈ ಯಂತ್ರಗಳನ್ನ ನಿಮ್ಮ ಹೆಸರಿನಲ್ಲಿ, ನಿಮ್ಮ ಕುಟುಂಬದವರ ಹೆಸರಿನಲ್ಲಿ ಪೂಜೆ ಮಾಡಿ, ಅಭಿಮಂತ್ರ ಮಾಡಿ, ಎನರ್ಜೈಸ್ ಮಾಡಿ ಇದನ್ನು ಕಳಿಸ್ಕೊಡಲಾಗುತ್ತೆ. ಇದನ್ನು ನೀವು ಮನೇಲಿಟ್ಟು ಪೂಜೆ ಮಾಡಿದ್ರೆ ನೀವು ಎಲ್ಲ ಸಮಸ್ಯೆಗಳಿಂದನೂ ಹೊರ ಬಂದುಬಿಡ್ತೀರ. ಸೊ ಎಲ್ಲ ಬಲ್ಲ ಸಿದ್ಧಿವಿನಾಯಕ ಶರಭೇಶ್ವರ ಸ್ವಾಮಿ ತಮ್ಮೆಲ್ಲರಿಗೂ ಆಯುರಾರೋಗ್ಯ ಅಷ್ಟೇಶ್ವರಗಳನ್ನ ಕರುಣಿಸಲಿ ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಹುಷಾರಾಗಿರಿ, ಆರಾಮಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರುವುದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.